ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸ್ಪೈಸಿ ಗಿಡಗಳದ್ದು ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ವಿಚಾರನ ತಿಳ್ಕೊಳ್ಳಂಗಾಯ್ತು ಇಲ್ಲಿಗೆ ಬಂದಾದ್ಮೇಲೆ ಬನ್ನಿ ನಿಮಗೂ ಕೂಡ ಅದು ಯಾವುದು ಅಂತ ತಿಳಿಸ್ತೀನಿ ಓಕೆ ಶತಾವರಿ ಪ್ಲಾಂಟ್ ಅಂತ ಹೇಳ್ತೀವಿ ಸರ್ ಶತ ಅಂದ್ರೆ 100 ಅಂತ ಹೇಳ್ತೀವಿ ರೂಟ್ ವರಿ ಅಂದ್ರೆ ರೂಟ್ಸ್ 100 ರೂಟ್ಸ್ ಪವರ್ ಇದೆ ಇದರಲ್ಲಿ ವುಮೆನ್ಸ್ ಗೈನಿಕ್ ಪ್ರಾಬ್ಲಮ್ಸ್ ಏನೇ ಇದ್ರೂನು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಸರ್ ಅಂದ್ರೆ ವೈಟ್ ಡಿಸ್ಚಾರ್ಜ್ ಇರೆಗ್ಯುಲರ್ ಪೀರಿಯಡ್ಸ್ ಪಿಸಿಓಡಿ ಪ್ರಾಬ್ಲಮ್ಸ್ ಪಿಸಿಓಎಸ್ ಪ್ರಾಬ್ಲಮ್ಸ್ ಮತ್ತೆ ಮಕ್ಕಳಾಗದೆ ಇರೋದು ಹಾರ್ಮೋನಿಕ್ ಇಂಬ್ಯಾಲೆನ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಏನೇ ಇದ್ರೂನು ಕ್ಲಿಯರ್ ಮಾಡುತ್ತೆ ಸರ್ ಇದರಿಂದ ಇದು ಆಂಟಿ ಏಜೆಂಟ್ ಪ್ರಾಪರ್ಟಿ ಇದೆ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ಸರ್ ಎಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಪಿಗ್ಮೆಂಟೇಷನ್ ಇರುತ್ತೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್ ನಿಮಗೆ ಅಲೋಪತಿಯಲ್ಲಿ ಸರ್ ತಲೆನೋವು ಮೈಗ್ರೇನ್ ಗೆಲ್ಲ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗಲ್ಲ ಆದ್ರೆ ಆಯುರ್ವೇದಿಕದಲ್ಲಿ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಸರ್ ಸೈನಸ್ ಪ್ರಾಬ್ಲಮ್ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ ನಿದ್ದೆ ಬರದೇ ಇರೋದು ತಲೆನೋವಿಗೆಲ್ಲ ಖಂಡಿತ 100% ರಿಸಲ್ಟ್ ಸಿಗುತ್ತೆ ಸರ್ ಸೆಂಟಿಪೀಡ್ ಅಂದ್ರೆ 1000 ಲೆಗ್ಸ್ ವಲ ಹೇಳ್ತೀವಲ್ಲ ನಾವು ಸೌರ್ಕಾಲ್ ಅಂತ ಹೇಳ್ತೀವಲ್ಲ ನೋಡಕ್ ಅದೇ ರೀತಿ ಇರೋದ್ರಿಂದ ಸೆಂಟಿಪೀಡ್ ಅಂತ ಕೂಡ ಹೇಳ್ತೀವಿ 5 ದರಮ್ ಅಂತ ಬಟಾನಿಕಲ್ ನೇಮ್ ಸರ್ ಇದು ಎಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದ್ರೆ ಸೋರಿಯಾಸಿಸ್ ಎಕ್ಸಿಮಾ ಫಂಗಲ್ ಇನ್ಫೆಕ್ಷನ್ ಇಚಿಂಗ್ಸ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಸ್ಕಿನ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಕ್ಲಿಯರ್ ಆಗುತ್ತೆ ಸರ್ ಏನಿದು ಜಾಯಿಕಾಯಿ ಸ್ಪೈಸಸ್ ಅಲ್ಲಿ ಯೂಸ್ ಮಾಡ್ತೀವಲ್ಲ ಇದ್ರು ಇನ್ನರ್ ಲೇಯರ್ ಸಿಗುತ್ತೆ ಅದನ್ನ ಜಾಯಿಕಾಯಿ ಅಂತ ಹೇಳ್ತೀವಿ ಔಟರ್ ಲೇಯರ್ ಬಂದು ಜಾವಿತ್ರಿ ಅಂತ ಹೇಳ್ತೀವಿ ಸರ್ ಏನಕ್ಕೆ ಯೂಸ್ ಇದು ಸ್ಪೈಸಸ್ ಗೆ ಯೂಸ್ ಮಾಡ್ತಾರಲ್ಲ ಸ್ಪೈಸಸ್ ಅರ್ಜುನ ಗಿಡ ಅಂತ ಯಾವುದೇ ರೀತಿ ಹಾರ್ಟ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕ್ಲಿಯರ್ ಆಗುತ್ತೆ ಸರ್ ಈಗ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ ಹಾರ್ಟ್ ಬ್ಲಾಕೇಜಸ್ ಹಾರ್ಟ್ ವಾಲ್ಸ್ ಆಗ್ತಾ ಇದೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗೆ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು ಸರ್ ಮೆಡಿಸಿನಲ್ ವ್ಯಾಲ್ಯೂ ಈ ಒಂದು ಬಾರ್ಕ್ ಅಲ್ಲಿ ಇರುತ್ತೆ ಸರ್ ಮನೆ ಗೊತ್ತೇ ಇರುತ್ತಲ್ಲ ಅಂದ್ರೆ ಇದ್ರ ಸೀಡ್ಸ್ ನ ನಾವು ಪೌಡರ್ ಮಾಡಿ ಡಯಾಬಿಟಿಸ್ ಗೆ ಮೆಡಿಸಿನ್ಸ್ ಪ್ರಿಪೇರ್ ಮಾಡಿದೀವಿ ಸರ್ ಇದ್ರ ಜೊತೆಗೆ ಇದು 6 ಮಂತ್ಸ್ ಕೋರ್ಸ್ ಟೈಪ್ ಅಲ್ಲಿ ಯೂಸ್ ಮಾಡಬೇಕು ನೀವು ಲೈಫ್ ಟೈಮ್ ಏನು ಲೈಫ್ ಲಾಂಗ್ ನೀವು ಟ್ಯಾಬ್ಲೆಟ್ಸ್ ತಿಂತಿರಲ್ಲ ಡಯಾಬಿಟಿಸ್ ಗೆ ಅದನ್ನ ಬಂದ್ ಮಾಡಬಹುದು ಸರ್ ಇದರಿಂದ ಯೂಸ್ ಮಾಡೋದ್ರಿಂದ ಓಕೆ ನಾವು ಟ್ಯಾಬ್ಲೆಟ್ಸ್ ಮತ್ತೆ ಚೂರ್ಣಂ ಪ್ರಿಪೇರ್ ಮಾಡಿದೀವಿ ಇದನ್ನ ಯೂಸ್ ಮಾಡಿ ಖಂಡಿತ ಬೆಸ್ಟ್ ರಿಸಲ್ಟ್ ಇದು ಏಲಕ್ಕಿ ಗಿಡ ಅದಮ್ ಕೊಳ್ಳಿ ಅಂತ ಹೇಳ್ತೀವಿ ಯಾವುದೇ ರೀತಿ ಜಾಯಿಂಟ್ ಪೇನ್ಸ್ ಇಲ್ಲಿ ಫ್ರೋಜನ್ ಶೋಲ್ಡರ್ ಆಗೋದು ನೀ ಪೇನ್ ಲೆಗ್ಸ್ ಪೇನ್ ಯಾವುದೇ ರೀತಿ ಜಾಯಿಂಟ್ ಪೇನ್ಸ್ ಇದ್ರೂ 100% ರಿಸಲ್ಟ್ ಕೊಡುತ್ತೆ ಸರ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆಯಿಲ್ ಪ್ರಿಪೇರ್ ಮಾಡಿದೀವಿ ಯೂಸ್ ಮಾಡೋದ್ರಿಂದ ಚೆರಿ ಪ್ಲಾಂಟ್ ಸರ್ ಏನ್ ಯೂಸ್ ಇದು ಸರ್ ಶೋರ್ ಪ್ಲಾಂಟ್ ಇದು ಇಲ್ಲಿ ಬನ್ನಿ ಅಂತ ಹೇಳ್ತೀವಿ ಅಂದ್ರೆ ವೆರಿಕೋಸ್ ವೆಯ್ನ್ಸ್ ಆಗುತ್ತೆ ಕೆಲವರಿಗೆ ಅಂದ್ರೆ ನರ ಎಲ್ಲ ಎತ್ಕೊಂಡು ಬಂದಿರುತ್ತಲ್ಲ ವೆರಿಕೋಸ್ ವೆಯ್ನ್ಸ್ ಆಗುತ್ತೆ ಅಂತವ್ರಿಗೆ ನಾವು ಆಯಿಲ್ ಪ್ರಿಪೇರ್ ಮಾಡಿದೀವಿ ಅದನ್ನ ಯೂಸ್ ಮಾಡಿ ರಿವರ್ಸ್ ಪೊಸಿಷನ್ ಅಲ್ಲಿ ಮಸಾಜ್ ಮಾಡೋದ್ರಿಂದ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸರ್ ಏನಕ್ಕೆ ಅಂತಂದ್ರೆ ಕೆಲವರಿಗೆ ಈ ಜಾಯಿಂಟ್ಸ್ ನಡುವೆ ಏನಿರುತ್ತೆ ಗ್ರೀಸ್ ಅಥವಾ ಫ್ಲೂಯಿಡ್ ಅಂತ ಹೇಳ್ತೀವಲ್ಲ ಅದು ಕಡಿಮೆ ಆದಾಗ ನೋವು ಬರುತ್ತೆ ಆ ನೋವು ಬರೋದನ್ನ ಕಡಿಮೆ ಮಾಡೋಕೆ ಇರುವಂತದ್ದು ಮೆಡಿಸಿನ್ ಸರ್ ಇದು ಡೆವಿಲ್ಸ್ ಬ್ಯಾಕ್ ಬೋನ್ ಅಂತ ಟಿ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಸ್ಟಮಕ್ ಇಶ್ಯೂಸ್ ಏನೇ ಇದ್ರು ಕ್ಲಿಯರ್ ಆಗುತ್ತೆ ಸರ್ ಸುಗಂಧಿ ಅಂತ ಹೇಳ್ತೀವಿ ಆಲ್ ಸ್ಪೈಸಸ್ ಅಂತ ಒಂದೇ ಎಲೆಯಲ್ಲಿ ಎಲ್ಲಾ ಸ್ಪೈಸಸ್ ಫ್ಲೇವರ್ ಸಿಗುತ್ತೆ ಸರ್ ನಿಮಗೆ ನೋಡಿ ನಿಮಗೆ ಫೈಂಡ್ ಔಟ್ ಮಾಡಕ್ ಆಗಲ್ಲ ಯಾವ್ದು ಫ್ಲೇವರ್ ಅಂತ ಅದು ಯಾಕಂದ್ರೆ ಎಲ್ಲಾ ಫ್ಲೇವರ್ ಬರ್ತಾ ಇರುತ್ತೆ ಒಂದೇ ಗಿಡದಲ್ಲಿ ಒಂದೇ ಎಲೆಯಲ್ಲಿ ನಿಮ್ಗೆ ಎಲ್ಲಾ ಫ್ಲೇವರ್ ಸಿಗುತ್ತೆ ಸರ್ ಚಂದನ ಅಂತ ಹೇಳ್ತೀವಲ್ಲ ಅದೇನೆ ಎಲ್ಲಾ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತಲ್ಲ ಪಿಗ್ಮೆಂಟೇಷನ್ ಆಕ್ನಿ ಪ್ರಾಬ್ಲಮ್ಸ್ ಡಾರ್ಕ್ ಸ್ಪಾಟ್ಸ್ ವೈಟ್ ಹೆಡ್ ಬ್ಲಾಕ್ ಹೆಡ್ಸ್ ಪಿಂಪಲ್ಸ್ ಅಂಡರ್ ಸರ್ಕಲ್ಸ್ ಎಲ್ಲ ಆಗುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದು ರೆಡ್ ಆಮ್ಲ ಪ್ಲಾಂಟ್ ಇದು ಕಾಮನ್ ಆಗಿ ಹಸಿರದ್ ನೋಡಿರ್ತೀರಾ ಬೆಟ್ಟದ ನೆಲ್ಲಿಕಾಯಿ ಇದು ರೆಡ್ ಆಮ್ಲ ಸರ್ ಇದು ಬಿಪಿ ಡಯಾಬಿಟಿಸ್ ಮತ್ತೆ ಹೇರ್ ಗ್ರೋತ್ ಸ್ಕಿನ್ಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಮೆಡಿಸಿನ್ ಸರ್ ಇದು ಪಲಾವೆಲೆ ಸರ್ ಬಿರಿಯಾನಿಗೆಲ್ಲ ಹಾಕ್ತಿರಲ್ಲ ಪಲಾವೆಲೆ ಅದೇನೆ ಡ್ರೈ ಮಾಡಿ ಯೂಸ್ ಮಾಡುವಂತದ್ದು ಪಾಸಿಟಿವ್ ಎನರ್ಜಿಸ್ ಮಾಡುತ್ತೆ ನೆಗೆಟಿವ್ ಎನರ್ಜಿಸ್ ನ ಕಡಿಮೆ ಮಾಡುತ್ತೆ ಸರ್ ಇದು ರುದ್ರಾಕ್ಷಿ ಇದು ಪಂಚ ರುದ್ರಾಕ್ಷಿ ಅಂತ ಹೇಳ್ತೀವಲ್ಲ ಅಂತ ಹೇಳ್ತೀವಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಕುಂಬ್ ಅಂತ ಹೇಳ್ತೀವಿ ಈ ಜಸ್ಟಿಷಿಯಾ ಕಾಂಬೋ ಮತ್ತೆ ಕುಂಬಿನ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಮೆಡಿಸಿನ್ಸ್ ಪ್ರಿಪೇರ್ ಮಾಡಿದೀವಿ ಸರ್ ವೆಯ್ಟ್ ಲಾಸ್ ಗೆ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ 4 ತಿಂಗಳಲ್ಲಿ 6 to 8 kgs ರೆಡ್ಯೂಸ್ ಮಾಡುತ್ತೆ ಸರ್ ರೆಡ್ ಸ್ಯಾಂಡಲ್ ಸರ್ ರಕ್ತ ಚಂದನ ಅಂತ ಹೇಳ್ತೀವಿ ಕನ್ನಡದಲ್ಲಿ ಪುಷ್ಪ ಫಿಲಮ್ ಅಲ್ಲೆಲ್ಲ ಇದಾಗುತ್ತೆ ರೆಡ್ ಸ್ಯಾಂಡಲ್ ಅಂದ್ರೆ ಇದು ಇನ್ನ ದೊಡ್ಡದಾದ್ಮೇಲೆ ಸ್ಯಾಂಡಲ್ ಸಿಗುತ್ತೆ ಪಿಗ್ಮೆಂಟೇಷನ್ ಪವರ್ ಜಾಸ್ತಿ ಮಾಡಕ್ಕೆ ಮಕ್ಕಳಿಗಂತೂ ತುಂಬಾನೇ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸರ್ ಐಕ್ಯೂ ಲೆವೆಲ್ ಇಂಟೆಲಿಜೆಂಟ್ ಕೋಷಂಟ್ ಇನ್ಕ್ರೀಸ್ ಮಾಡುತ್ತೆ ಮತ್ತೆ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತೆ ಎಪಿಲೆಪ್ಸಿ ಅಂತ ಹೇಳ್ತೀವಿ ಸ್ಟ್ಯಾಮರಿಂಗ್ ಅಂತ ಮೂರ್ಛೆ
ಮೊದಲು ಮಾತಾಡೋದು ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಸರ್. ಫ್ರೆಂಡ್ಸ್ ಇಲ್ಲಿ ಸ್ಪೈಸಸ್ ಗಳು ಮತ್ತು ಗಿಡ ಮೂಲಿಕೆಗಳ ಶಾಪ್ ಕೂಡ ಇದೆ. ಇಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲೂ ಪರ್ಚೇಸ್ ಮಾಡಬಹುದು, ಸ್ಮಾಲ್ ಸ್ಕೇಲ್ ಅಲ್ಲೂ ಪರ್ಚೇಸ್ ಮಾಡಬಹುದು. ಬೇಕಾದ್ರೆ ನಿಮಗೆ ಯಾವುದೇ ರೋಗ ಇದ್ರೆ ಅದಕ್ಕೆ ಏನು ನಿಮಗೆ ಟ್ರೀಟ್ಮೆಂಟ್ ತಗೋಬೇಕು ಅದಕ್ಕಷ್ಟು ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು. ಎಲ್ಲ ರೀತಿಯೂ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಫ್ರೆಂಡ್ಸ್ ಏನಂದರೆ ಸ್ಪೈಸಿಸ್ ಕಡೆಯಿಂದ ಗಿಡಮೂಲಿಕೆಗಳಿಂದ ತುಂಬ ರೋಗಗಳಿಗೆ ಚಿಕಿತ್ಸೆ ಕೊಡ್ಬೋದು ಅಂತ ಗೊತ್ತಿತ್ತು. ಬಟ್ ಇಂತಹ ದೊಡ್ಡ ದೊಡ್ಡ ರೋಗಗಳಿಗೂ ಕೂಡ ಚಿಕಿತ್ಸೆ ಕೊಡಬೇಕಂತ ನನಗೆ ಚಿಕಿತ್ಸೆ ಕೊಡೋಕ್ಕಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಇಲ್ಲಿ ಬಂದಾದಮೇಲೆ ನಾನು ತಿಳ್ಕೊಂಡಿದ್ದು ಎಂತೆಂಥ ದೊಡ್ಡ ರೋಗಗಳು ಕೂಡ ಸ್ಪೈಸಿ ಮತ್ತು ಗಿಡಮೂಲಿಕೆಗಳಿಂದ ಚಿಕಿತ್ಸೆ ಕೊಟ್ಟು ಗುಣಪಡಿಸ್ಬೋದು ಅಂತ. ಬಟ್ ಟೈಮ್ ತಗೋತದಂತೆ. ಫ್ರೆಂಡ್ ಇದು ಫ್ರೆಂಡ್ಸ್ ಸ್ಪೈಸಿ ಕೇರಳ ಅಂತ ಪ್ಲೇಸಿಗೆ ಬಂದಿದ್ದು. ಆ್ಯಕ್ಚುಲಿ ಅದೊಂದು ಶಾಪು, ಶಾಪು ಜೊತೆಗೆ ಕಣ ಸ್ಪೈಸಿದು ಗಾರ್ಡನ್ಸ್ಗಳಿದೆ, ಗಿಡಗಳು ಹೇಗಿರ್ತದೆ ಅನ್ನೋದು ತೋರಿಸಿದ್ರು. ಅದನ್ನು ಹೇಗೆ ಅವರು ಗಿಡ ಮೂಲಕ ಕನ್ವರ್ಟ್ ಮಾಡ್ತಾರೆ, ಅದನ್ನು ಹೇಗೆ ಮಾರಬೇಕನ್ನೋದೆಲ್ಲ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಮಾತ್ರ ಯಾರಿಗಾರ ಈ ಪ್ರಾಡಕ್ಟ್ಗಳು ಬೇಕಂದರೆ ನೀವು ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು. ಅವ್ರದ್ದು ಇನ್ಫಾರ್ಮೇಷನ್ ಎಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆ.